ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಒಳೆನಶಿಪ್ರಿಗೆ ಬಂದಿದ್ದೀನಿ ನಮ್ಮ ನಾದಿನಿಯವ್ರ ಮನೆಗೆ, ಅಂದರೆ ನಮ್ಮ ಹಸ್ಬೆಂಡ್ದು ತಂಗಿ ಮನೆಗೆ ಹಬ್ಬಕ್ಕೆ ಅಂತೇಳ್ಬಿಟ್ಟು ಕರೆದಿದ್ರು. ಯಾಕೋ ನಿದ್ದೆ ಬರ್ತಾಯಿದೆ, ಕೂತು ಕೂತು ಟಿ ವಿ ನೋಡಿದಾಯಿತು ಒಂದಷ್ಟು ಸಿನಿಮಾಗಳೆಲ್ಲ. ಸೊ ತುಂಬ ಬೇಜಾರಾಗ್ತಾಯಿದೆ, ಅದಕ್ಕೆ ಇವ್ರ ಮನೆ ತೋರಿಸ್ಬಿಡ್ತೀನಿ ಒಂದು ರೌಂಡು ನಿಮಗೆ ಯಾವ ಥರ ಇದೆ ಅಂತೇಳ್ಬಿಟ್ಟು. 30-50 ಮನೆ ಇದು ನೋಡಿ, ಇದು 30-50 ಮನೆ, ಡಬಲ್ ಸ್ಟೇರ್ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಕೆಳಗಡೆ ಫುಲ್ಲು ಅವ್ರು ಇರ್ಲಿಕ್ಕೆ ಮಾಡ್ಕೊಂಡಿದ್ದಾರೆ, ಮೇಲ್ಗಡೆ ಬಂದು ಎರಡು ಮನೆ ಡಬಲ್ ಬೆಡ್ರೂಮ್ ಬಾಡಿಗೆಗೆ, ಮೇಲ್ಗಡೆ ಇನ್ನೊಂದು ಟಾಪಲ್ಲಿ ಒಂದು ಹಾಲು, ಆಗಿನ ಅಡುಗೆ ಮನೆ ಆ ಥರ ಟಾಯ್ಲೆಟ್ ಎಲ್ಲ ಮಾಡಿದ್ದಾರೆ. ತುಂಬ ನೀಟಾಗಿ ಬಂದಿದೆ, ಎಲ್ಲೂ ಕೂಡ ಜಾಗ ವೇಸ್ಟ್ ಆಗಿಲ್ಲ. ಇವ್ರಿಗೆ ಬಂದು ಪಾರ್ಕಿಂಗು ಸ್ವಲ್ಪ ಕಡಿಮೆ ಆದ್ರೂ ಮುಂದಗಡೆ ಜಾಗ ಸಿಕ್ಕಿದೆ ಅವ್ರಿಗೆ ನಾಳೆ ಹೋಗಿರೋದ್ರಿಂದ. ಸೊ ಹಾಗಾಗಿ ಇವ್ರಿಗೆ ಒಂದು ಬೆನಿಫಿಟ್ಟು, ಮತ್ತು ಇದು ಡೆಡ್ ಎಂಡ್ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಅನಾನುಕೂಲ ಇಲ್ಲ, ಎಲ್ಲ ಅನುಕೂಲನೇ. ಇದು ಬಂದು ಪಶ್ಚಿಮ ಫೇಸಿಂಗ್ ಬಂದಿದೆ, ಸೊ ಹಾಗಾಗಿ ಅವರು ಉತ್ತರಕ್ಕೆ ಡೋರ್ ಇಟ್ಟಿದ್ದಾರೆ. ನೋಡಿ ಎಷ್ಟು ಸ್ವಲ್ಪ ಒಂಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಇಲ್ಲಿ ಕೆಳಗಡೆ ಬಂದು ಗ್ಯಾಸ್ಗಳನ್ನೆಲ್ಲ ಇಡಲಿಕ್ಕೆ ನೋಡಿ ಈ ಥರ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಈಗ ಯೂಶ್ವಲಿ ಎಲ್ಲರೂ ಮಾಡ್ತಾರೆ, ಅದೇ ಥರ ಇವರು ಕೂಡ ಮಾಡಿದ್ದಾರೆ. ಇಲ್ಲಿ ವೆಲ್ಕಮ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಮನೆ ಸ್ವಲ್ಪ ಹೈಟ್ ಆಗಿದ್ದರೆ ತುಂಬ ಲುಕ್ಕು. ಆ್ಯಕ್ಚುಲಿ ಮನೆ ಬಂದು 9.5 ಅಡಿ ಇರಬೇಕಂತೆ ಹೈಟು, ಸೊ ಆವಾಗ ಅದು ಮನೆ ತುಂಬ ಲುಕ್ ಬರುತ್ತೆ. ಸೊ ಸುತ್ತ ಎಲ್ಲ 1.5 ಅಡಿ ಜಾಗನ ಬಿಟ್ಟು ನೀಟಾಗಿ ಕಟ್ಟಿದ್ದಾರೆ. 2 ಮೆಟ್ಲು ಇಟ್ಟಿದ್ದಾರೆ ಮನೆಗೆ, ಸ್ವಲ್ಪ ಹೈಟ್ ಅನಿಸುತ್ತೆ. ಹಾಗೆ ಒಳಗಡೆ ಹೋಗೋಣ ಬನ್ನಿ, ಒಂದು ರೌಂಡ್ ಎಲ್ಲ ತೋರಿಸ್ಬಿಡ್ತೀನಿ ಇವ್ರ ಮನೆ ಹೇಗಿದೆ ಏನು ಅಂತ. ಇವರೇ ನೋಡಿ ಈ ಮನೆಯ ಓನರು, ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಯ್ ಮಾಡ್ತಾರೆ ಇವಾಗ ನಿಮಗೆಲ್ಲ, ನೀವು ಹಾಯ್ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ. ಇವರೇ ಈ ಮನೆಯ ಓನರು. ಸೊ ಒಳಗಡೆ ಹೋಗೋಣ ಇವಾಗ. ಇಲ್ಲಿ ಸ್ವಲ್ಪ ಪ್ಯಾಸೇಜ್ ಥರ ಇದೆ ನೋಡಿ, ಇವರು ಓನರ್ದು ವೈಫು, ಇವರೇ ನಮ್ಮ ನಾದಿನಿ. ಇದೆಲ್ಲ ಟೀಕ್, ಅವ್ರದ್ದು ಓನ್ ಮರ ಇತ್ತು. ಸೊ ಹಾಗಾಗಿ ಅವ್ರದ್ದು ಹೆಚ್ಚು ಕಮ್ಮಿ ಮನೆಗೆಲ್ಲ ಹಾಕಿರೋ ಮರ ಎಲ್ಲ ಅವ್ರ ಓನೇ, ಟೀಕ್ ಉಡ್ಡೆ ಹಾಕಿದ್ದಾರೆ. ಈ ವುಡ್ ವರ್ಕ್ ಒಂದನ್ನು ಬಿಟ್ಟು ಇದಾದ ತಕ್ಷಣ ಇಲ್ಲಿ ಒಂದು ಆರ್ಚ್ ಥರ, ಅಂದರೆ ಚಿಕ್ಕದಾಗಿ ಒಂದು ಡೋರ್ ಥರನೇ ಡಿಸೈನಾಗಿ ಮಾಡಿಸಿದ್ದಾರೆ ಅಷ್ಟೇ. ನೋಡಿ ಇದು ಹಾಲ್ ತುಂಬ ದೊಡ್ಡದಾಗಿ ಬಂದಿದೆ, ಮಾತ್ರ 19-20 ಸಮಥಿಂಗ್ ಏನೋ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ನನಗೆ ಪ್ಲಾನಿಂಗ್ದು ಎಷ್ಟೆಷ್ಟು ಅಂತೇಳಿ ಮರ್ತೋಗಿದೆ. ಸಂಜೆ 6-6:30 ಆಗಿದೆ ಈ ಮನೆ ನಾನು ವೀಡಿಯೋ ಮಾಡುವಾಗ, ಸೊ ಬಂದಿದೆ ಸಂಜೆ. ಸೊ ಹಾಗಾಗಿ 6:30 ಆಗಿದೆ, ಸ್ವಲ್ಪ ಕತ್ಲೆ ಥರ ಕಾಣಿಸ್ತಾ ಇದೆ. ಲೈಟ್ ಹಾಕೋಣ, ಓನರ್ ಇಬ್ಬರು ಹೊರಗಡೆ ಆಗಿಬಿಟ್ರಲ್ಲ ಗಂಡ ಹೆಂಡತಿ, ನಾವು ಇದು ಬದದ ಲೈಟ್ ಎಲ್ಲ ಆನ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಳ್ಳೆ ಫಿಲ್ಮ್ ಬರ್ತಾಯಿತ್ತು, ಒಂದು ನಮ್ಮ ವಿಷ್ಣು ಸರ್ದು, ಇನ್ನೊಂದು ಚಾನಲಲ್ಲಿ ರಮೇಶ್ ಅರವಿಂದ್ ಸರ್ದು ಬರ್ತಾಯಿತ್ತು. ಎಲ್ಲ ಚಾನಲ್ ಚೇಂಜ್ ಮಾಡಿ ಚೇಂಜ್ ಮಾಡಿ ನೋಡ್ತಾಯಿದ್ರು. ಹಾಗೆಯೇ ನಾನು ಮನೆ ತೋರಿಸೋಣ ಅಂತ ಅಂತೂ ಇಂತೂ ಲೈಟ್ ಹಾಕಿದ್ವಿ ರೀ, ಮನೆಯದು ಲೈಟ್ ಹಾಕಿದ್ವಿ ಹುಡುಕಿ. ನೋಡಿ ಎಷ್ಟು ವಿಶಾಲವಾಗಿದೆ ಅಂತೇಳ್ಬಿಟ್ಟು, ಹಬ್ಬ ಅಲ್ವಾ, ಸ್ವಲ್ಪ ಓಡಾಟ ನೆಂಟರುಗಳು ಜಾಸ್ತಿ, ಹಂಗಾಗಿ ಸ್ವಲ್ಪ ಮನೆ ನೀಟಾಗಿ ಇದೆ, ಪರವಾಗಿಲ್ಲ. ಆದ್ರೂ ಸ್ವಲ್ಪ ಗಲೀಜಾಗಿದೆ, ನೋ ಪ್ರಾಬ್ಲಮ್, ಏನಾಗಲ್ಲ ವಿಡಿಯೋದಲ್ಲ ಅಂತ ಏನು ಕಾಣಿಸ್ತಾ ಇಲ್ಲ ಅಲ್ಲ. ಇದು ಬಂದು ಅಡುಗೆ ಮನೆ ನೋಡಿ, ಒಳಗಡೆ ಒಳಗಡೆ ಬಂದ ಅಡುಗೆ ಮನೆ. ಈ ಕೆಂಪು ಮತ್ತು ಇದು ರೆಡ್ ಆ್ಯಂಡ್ ವೈಟಲ್ಲಿ ಮಾಡಿಸಿದ್ದಾರೆ ಕಾಂಬಿನೇಷನಲ್ಲಿ ವುಡ್ ವರ್ಕ್ನ, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇಲ್ಲಿ ಒಂದು ವಿಂಡೋ ಇಟ್ಟಿದ್ದಾರೆ ತುಂಬ ದೊಡ್ಡದಾಗಿ, 2 ಇಟ್ಟಿದ್ದಾರೆ ನೋಡಿ, ಮೇಲೆ ಒಂದು ಕೆಳಗೆ ಒಂದು, ಒಂದು ಬೆಳಕು ಬರುತ್ತೆ, ಇನ್ನೊಂದು ಮೇಲ್ಗಡೆ ಇದನ್ನು ಕೂಡ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಇನ್ನು ಚಿಮ್ನಿ ಎಲ್ಲ ಇಡಿಸಿಲ್ಲ, ಮಾಡಿಸ್ಲಿಕ್ಕೆ ಅಂತಲೇ ಮಾಡಿಸಿದ್ದಾರೆ. ಈ ಆರ್ಚಲ್ಲಿ ಹೊರಗಡೆ ಬಂದು ತುಂಬ ಕ್ಲೋಸ್ ಮಾಡಿದ್ದಾರೆ, ಸೊ ಒಳಗಡೆ ಬಂದುಬಿಟ್ಟು ನೋಡಿ ಈ ಥರ ಓಪನ್ ಇಟ್ಟಿದ್ದಾರೆ, ಅಂದರೆ ಗ್ಲಾಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಆ ಥರ ಎಲ್ಲ ಮಾಡಲಿಕ್ಕೆ ಮಾಡಿದ್ದಾರೆ. ಅಲ್ಲೊಂದು ಲೈಟಿಂಗ್ಸ್ ಕೂಡ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಅದು ಪಕ್ಕದಲ್ಲೇ ಬಂದು ದೇವ್ರ ಮನೆ, ಆ್ಯಕ್ಚುಲಿ ಪೂರ್ವಾಭಿಮುಖವಾಗಿ ಪೂಜೆ ಮಾಡಲಿಕ್ಕೆ ಅಂತೇಳಿ ಮಾಡಿರೋದು. ದೇವ್ರ ಮನೆ ಆ್ಯಕ್ಚುಲಿ ದೊಡ್ಡದಾಗಿದೆ, ಬಟ್ ವಿಡಿಯೋದಲ್ಲಿ ಒಂದು ಸ್ವಲ್ಪ ಚಿಕ್ಕದು ಅನಿಸ್ತಾ ಇರ್ಬೋದು, ಬಟ್ ದೊಡ್ಡದಾಗಿದೆ, ಸಫಿಷಿಯೆಂಟಾಗಿ ಕೂತು ಪೂಜೆ ಮಾಡ್ಬೋದು. ಇವ್ರದ್ದು ಮನೆ ದೇವ್ರು ಬಂದು ಈಶ್ವರ, ಅಂದರೆ ನಂಜುಂಡೇಶ್ವರ ಆ ಥರ, ಸೊ ಈಶ್ವರಿಗೆ ಸಂಬಂಧಪಟ್ಟದ್ದು, ಅದಕ್ಕೋಸ್ಕರ ಈಶ್ವರ ಫೋಟೋ ಹಾಕಿದ್ದಾರೆ. ಹಾಲ್ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ ಹೇಳ್ಬಿಟ್ಟು, ತುಂಬ ಖುಷಿ ಆಗುತ್ತೆ ಹಾಲ್ ನೋಡಲಿಕ್ಕೆ, ಎಷ್ಟು ಜನ ಬೇಕಾದರೂ ಕೂತ್ಕೊಬೋದು. ಪಕ್ಕದಲ್ಲೇ ಒಂದು ರೂಮು, ಈ ದೇವ್ರ ಮನೆ ಇತ್ತಲ್ಲ ಅಡುಗೆ ಮನೆ ದೇವ್ರ ಮನೆ, ಪಕ್ಕದಲ್ಲೇ ಒಂದು ರೂಮು, ಅಲ್ಲೇ ಪಾರ್ಟಿಷನ್ ಥರ ಮಾಡಿದ್ದಾರೆ. ತ್ರಿಬಲ್ ಬೆಡ್ರೂಮ್ ಮನೆ ಆ್ಯಕ್ಚುಲಿ ಇದು, ಸೊ 30-50 ಸೈಟಲ್ಲಿ ತ್ರಿಬಲ್ ಬೆಡ್ರೂಮ್ ಮನೆ. ರೂಮ್ ಸ್ವಲ್ಪ ಚಿಕ್ಕ ಚಿಕ್ಕದು, ಅಂದರೆ ಪರವಾಗಿಲ್ಲ, ಒಂದು ಡಬಲ್ ಕಾಟೆಲ್ಲ ಹಾಕಿ ವುಡ್ ವರ್ಕ್ ಎಲ್ಲ ಮಾಡಿಸಿದ್ರು ಇಷ್ಟು ಸ್ಪೇಸ್ ಇದೆ ಅಂದರೆ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಅಂದರೆ ಅವ್ರಿಗೆ ಎಲ್ಲೂ ಕೂಡ ಜಾಗನೇ ವೇಸ್ಟ್ ಮಾಡಿಲ್ಲ, ಅಷ್ಟು ನೀಟಾಗಿ ಕಟ್ಕೊಂಡಿದ್ದಾರೆ.
ಅಲ್ಲಿ ನಮ್ಮ ಮನೆಯವ್ರು ಮಲಗಿದ್ದಾರೆ. ಸೊ ಹಾಗಾಗಿ ನಾನು ರೂಮ್ನ ಪೂರ್ತಿ ವೀಡಿಯೋ ಮಾಡಲಿಲ್ಲ, ಅರ್ಧ ಅಷ್ಟೇ ತೋರಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ಹೊರಗಡೆಗೆ. ಎಲ್ಲ ಸಿನಿಮಾ ನೋಡೋಕ್ಕೆ ಫುಲ್ ಇದು ನೋಡಿ, ಸಿನಿಮಾದಲ್ಲಿ ಮಗ್ನರಾಗಿದ್ದಾರೆ ಇವಾಗ. ಸೊ ವಿಷ್ಣು ದತ್ತ ಸರ್ದು ಮತ್ತು ರಮೇಶ್ ಅರವಿಂದ್ ಸರ್ದು ಸಿನಿಮಾ ನೋಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇಲ್ಲಿ ಇವರು ಇದರಲ್ಲಿ ಪಿ ಓ ಪಿನಲ್ಲಿ ಏನೂ ಮಾಡಿಸಿಲ್ಲ, ಗಾರೆಯಲ್ಲಿ ಸ್ವಲ್ಪ ಸಿಂಪಲಾಗಿ ಡಿಸೈನ್ ಮಾಡಿಸಿದ್ದಾರೆ. ಉಡುವರ್ಕು ಇಲ್ಲಿ ಬಂದು ಹಾಲಲ್ಲಿ ನೋಡಿ ಯಾವ ಥರ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ. ವೈಟು ಅಟ್ರ್ಯಾಕ್ಟಿವ್ ಬಟ್ ಬೇಗ ಗಲೀಜಾಗುತ್ತೆ ಅನ್ನೋದೊಂದು ಬಿಟ್ಟರೆ ವೈಟ್ ಮಾತ್ರ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಇದು ಬಂದು ಮಾಸ್ಟರ್ ಬೆಡ್ರೂಮು, ಕುಬೇರ ಮೂಲೆ ಅಂತ ಹೇಳ್ತೀವಲ್ಲ ಅಲ್ಲಿ ಹೇಳ್ತಾರಲ್ಲ ಮನೆಯ ಹಿರಿಯವರೇ ಮಲಗಬೇಕು ಈ ರೂಮಲ್ಲಿ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ವಾಸ್ತುನ ನಂಬ್ತೀನಿ, ಒಂದು 75-80% ನಾನು ವಾಸ್ತುನ ನಂಬಿ ನಂಬ್ತೀನಿ. ಹಂಗಂತೇಳ್ಬಿಟ್ಟು ತೀರಾ ಮೂಢನಂಬಿಕೆ ಇಲ್ಲ, ಒಂದೊಂದು ನನಗೆ ಇದೆ 80% ಅಂತ ನಂಬಿಕೆ ಇದೆ ಇದರಲ್ಲಿ. ನೋಡಿ ಯಾವ ಥರ ಮಾಡಿಸಿದ್ದಾರೆ ಅಂತ, ಕಾಟು ಅಲ್ಲೇ ಚಾರ್ಜಿಂಗ್ ಇಲ್ಲ, ಊಟಲೇ ಮಾಡಿಸಿದ್ದಾರೆ ಅಲ್ಲೆಲ್ಲ ನೀಟಾಗಿ. ಇಲ್ಲಿ ಬಂದು ಅಟ್ಯಾಚ್ ಒಂದು ಬಾತ್ರೂಮು, ವೆಸ್ಟರ್ನ್ ಕಮೋಡಿಟ್ಸ್ ಇದ್ದಾರೆ. ಇದು ಬಂದು ಇನ್ನೊಂದು ಬೆಡ್ರೂಮು, ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತಲ್ಲ ಅದು ನೋಡಿ. ಇದೂ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ನನಗೆ ಲಾಸ್ಟ್ ಒಂದ್ಸಲ ಇದನ್ನ ತೋರಿಸಿದೆ ತಾಕಿರಿ ಹಳ್ಳಿ ಮನೆ, ಅದೇ ಥರ ಇಲ್ಲೂ ಎಲ್ಲೋದ್ರೂ ಮಿರರೇ ಮಾತ್ರ. ಈ ಥರ ನೋಡಿ ಸ್ಟಡಿ ಟೇಬಲ್ ಎಲ್ಲ ಮಾಡಿಸಿದ್ದಾರೆ, ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಓದಲಿ ಅಂತ ಹೇಳಿಬಿಟ್ಟು. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಒಂದು ಇದು ಕಾಮನ್ ಬಾತ್ರೂಮ್ ಮಾಡಿಸಿದ್ದಾರೆ, ಇಂಡಿಯನ್ ಟಾಯ್ಲೆಟ್ ಇದು. ಇಲ್ಲಿ ಬಂದು ಪ್ಯಾಸೇಜು, ಸ್ವಲ್ಪ ಚಿಕ್ಕದಾಯ್ತು ಅನಿಸ್ತು ಈ ಪ್ಯಾಸೇಜ್ ಮಾತ್ರ ನನಗೆ. ಈಗ ಒಳಗಡೆ ಎಲ್ಲ ನೋಡಿದ್ರಲ್ಲ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಂದು 30-50 ಸೈಟಲ್ಲಿ ಕಟ್ಟಿರ್ತಕ್ಕಂಥ ಮನೆ, ಅದು ಅವರು ವಾಸಕ್ಕೆ ಮಾಡ್ಕೊಂಡಿರೋದು ಕೆಳಗಡೆ. ಸೊ ಹಾಗೆ ಮೇಲೆ ಹೋಗೋಣ, ಇಲ್ಲಿ ಬಾಡಿಗೆಗೆ ಮಾಡಿದ್ದಾರೆ ಇವರು, ತುಂಬ ಪ್ಲ್ಯಾಂಡಾಗಿ ಮಾಡಿದ್ದಾರೆ, ಒಂದು ಬಾಡಿಗೆಗೆ ಪ್ಲಸ್ ಸ್ವಂತಕ್ಕೆ ಅಂತ ಹೇಳಿಬಿಟ್ಟು. ಬಟ್ ನನಗೆ ಮಾತ್ರ ಈ ಬಾಡಿಗೆಗೆ ಮಾಡೋದು ಇಷ್ಟ ಆಗೋಲ್ಲ, ಯಾಕೆಂತ ಹೇಳಿದ್ರೆ ಈ ದುಡ್ಡಿರೋರು ಎಕ್ಸಸ್ ಆಗಿ ದುಡ್ಡಿರೋರು ಮಾಡಿದ್ರೆ ಓಕೆ, ಬಟ್ಟು ಬಡ್ಡಿ ಕಟ್ಟಿ ಸಾಲ ತೊಗೊಂಡು ಬಾಡಿಗೆಗೆ ಮಾಡೋದು ವೇಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂದರೆ ನಾವು ತೊಗೊಳ್ಳೋ ಬಾಡಿಗೆ ಬಡ್ಡಿ ಕಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ದುಡ್ಡಿರೋರಿಗೆ ಮಾತ್ರ ಅಷ್ಟೇ ಇದೆಲ್ಲ. ಲೋನ್ ಮಾಡಿ ಮಾಡೋದಾದರೆ ನನ್ನ ಪ್ರಕಾರ ಬಾಡಿಗೆಗೆ ಮಾಡಬಾರ್ದು, ಬರೀ ಓನ್ಗೆ ಸ್ವಂತಕ್ಕೆ ಎಷ್ಟು ಬೇಕಷ್ಟೇ ಮಾಡ್ಕೋಬೇಕು ಅಂತ. ಇದೆರಡೂ ಕೂಡ ಡಬಲ್ ಬೆಡ್ರೂಮ್ ಇರತಕ್ಕಂಥ ಮನೆ, ಎರಡೂ ಕೂಡ ಡಬಲ್ ಬೆಡ್ರೂಮ್ ಮನೆಯೇ. ಇದು ಉತ್ತರಕ್ಕೆ, ಇದು ಪಶ್ಚಿಮ ಆ ಕಡೆ ರೋಡ್ ಬರೋದ್ರಿಂದ ಇದು ಉತ್ತರಕ್ಕೆ ಫೇಸಿಂಗ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಮುಳುಗೋ ಬಾಗಿಲು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರೂ ಬರಲ್ಲ, ಅದೊಂದು ನಂಬಿಕೆ ಮೊದಲಿಂದ ಬಂದುಬಿಟ್ಟಿದೆಯಲ್ಲ, ಸಡನ್ನಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಹಂಗಂತ ತೀರಾ ನಂಬೋಕ್ಕಾಗಲ್ಲ. ಕೆಲವು ರಾಶಿಗಳಿಗೆ ಪಶ್ಚಿಮ ಬಾಗಿಲು ತುಂಬಾ ಆಗಿ ಬರುತ್ತೆ, ಪಶ್ಚಿಮ ಬಾಗಿಲು ದಕ್ಷಿಣ ಬಾಗಿಲು ಇವೆಲ್ಲ ಕೆಲವು ರಾಶಿಗಂತೂ ತುಂಬಾ ಆಗಿ ಬರುತ್ತೆ ಅಂತ ಕೇಳಿದ್ವಿ. ಯಾಕೆಂತ ಹೇಳಿದ್ರೆ ನಾವು ಆಸ್ತಿಕರಾಗಿರೋದ್ರಿಂದ ಸ್ವಲ್ಪ ನಂಬಿಕೆ ಜಾಸ್ತಿ ಅವ್ರಿಗೆ. ನೋಡಿ ಮುಂದೆ ನಾಳೆ ಬಂದಿದೆ, ಸೊ ಹಾಗಾಗಿ ಇವ್ರಿಗೆ ಜಾಗ ಫುಲ್ ಬಳಸ್ಕೊಂಡ್ರು ಏನು ತೊಂದರೆ ಇಲ್ಲ. ಅದು ಫುಲ್ ಪಾರ್ಕಿಂಗ್ ಇವರೇ ಮಾಡಿರೋದು, ಅದು ಗೋಡನ್ ಥರ. ಅಲ್ಲಿ ಇವಾಗ ಹಬ್ಬ ಇದೆಯಲ್ಲ, ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮುಂದೆ ಅದು ಫುಲ್ಲು ಜಾಗ ವೇಸ್ಟ್, ಅದು ಅಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋದು. ನಾಳೆ ಪಕ್ಕ ಬಂದಿರೋದ್ರಿಂದ ಅಲ್ಲಿ ಯಾವುದು ಮನೆ ಕಟ್ಟೋಕ್ಕಾಗಲ್ಲ, ರೋಡ್ ಓಡಾಡಲಿಕ್ಕೆ. ಸೊ ಡೆಡ್ ಎಂಡ್ ಆಗಿರೋದ್ರಿಂದ ಇವ್ರಿಗೆ ಆರಾಮಾಯಿತು. ಇಲ್ಲಿ ಯಾವುದು ವೆಹಿಕಲ್ ಬರಲ್ಲ, ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ, ಆರಾಮಾಗಿ ವೆಹಿಕಲ್ನೆಲ್ಲ ನಿಲ್ಲಿಸ್ಕೋಬೋದು. ಹಾಗೆ ಮೇಲೆ ಟಾಪ್ಗೆ ಹೋಗೋಣ ಬನ್ನಿ. ಇಲ್ಲಿ ಮೇಲೆ ಅಂದರೆ ಒಂದು ಸುಮ್ಮನೆ ಒಂದು ಸಿಂಗಲ್ ಹಾಲ್ ಮಾಡಿದ್ದಾರೆ, ದೊಡ್ಡದಾಗಿದೆ ಹಾಲ್ ಕೂಡ. ಅದು ಬಟ್ ಆಲ್ರೆಡಿ ಇವತ್ತು ಹಬ್ಬ ಇರೋದ್ರಿಂದ ಮೇಲ್ಗಡೆ ಎಲ್ಲ ಪಾರ್ಟಿ ಅದು ಇದು ನಡೀತಾ ಇದೆ. ಸೊ ಹಂಗಾಗಿ ಒಳಗಡೆ ಎಲ್ಲ ತೋರಿಸಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ಇದು ಬಂದು ಟಾಪಲ್ಲಿ ಇಲ್ಲಿ ಮೇಲ್ಗಡೆ ನೋಡಿ, ಸೋಲಾರ್ಗೆ ನೀರು ಕಲೆಕ್ಷನ್, ಇದು ನೀರಿಗೆ ಕನೆಕ್ಷನ್ ಎಲ್ಲ ಮೇಲ್ಗಡೆ ಕೊಟ್ಟಿದ್ದಾರೆ, ಈ ಥರ ಮಾಡಿದ್ದಾರೆ. ಇದು ಬಂದು ಒಂದು ಹಾಲ್ ಥರ ಇದೆ, ದೊಡ್ಡದಾಗಿದೆ ಹಾಲು. ಹಾಲು ಮತ್ತು ಅಡುಗೆ ಮನೆ ಥರ ಇದೆ, ಮತ್ತು ಒಂದು ಟಾಯ್ಲೆಟ್ ಅದಷ್ಟೇ ಮಾಡಿರೋದು, ರೂಮ್ ಏನಿಲ್ಲ ಇದರಲ್ಲಿ. ಒಂದು ಮಧ್ಯಕ್ಕೊಂದು ಗೋಡೆ ಹಾಕಿದ್ರೆ ರೂಮ್ ಕೂಡ ಆಗ್ತಿತ್ತು, ಯಾಕೆಂದರೆ ತುಂಬ ದೊಡ್ಡದಾಗಿದೆ ಹಾಲಲ್ಲಿ, ಪಾರ್ಟಿ ನಡೀತಿದೆ. ಸೊ ಹಂಗಾಗಿ ಹೋಗ್ತಾ ಇಲ್ಲ. ಹೊರಗಡೆ ಒಂದು ಟಾಯ್ಲೆಟ್ ಮಾಡಿದ್ದಾರೆ, ಈ ಫಂಕ್ಷನ್ಗಳೆಲ್ಲ ಆದಾಗ ಜನ ಜಾಸ್ತಿ ಆಗ್ತಾರಲ್ಲ, ಸೊ ಆವಾಗ ಹೆಲ್ಪ್ಫುಲ್ ಇದೆ ಇದು. ಸೊ ಹಂಗಾಗಿ ಇಲ್ಲಿ ಬಟ್ಟೆ ಒಗೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಅವ್ರು ಕೆಳಗಡೆಯಿಂದ ಮೇಲ್ಗಡೆ ಬರೋಕ್ಕಾಗೋದಿಲ್ಲ,
ಅವ್ರು ಸ್ವಲ್ಪ ಜಾಗನ ಎಕ್ಸ್ಟೆಂಡ್ ಮಾಡಿಕೊಂಡು ಹಾಲ್ನ ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬರ್ತಿತ್ತು. ಅದೊಂದೇ ಸ್ವಲ್ಪ ಅಡ್ವರ್ಟ್ ಆಯಿತು ಅನಿಸ್ತು ನನಗೆ. ಅದೆಲ್ಲ ಅಕ್ಕಪಕ್ಕ ಎಲ್ಲ ಸೈಟೇನೆ, ಇನ್ನೂ ಮನೆ ಆಗಬೇಕು, ಇನ್ನೂ ಆಗಿಲ್ಲ. ಸೊ ನೋಡಿದ್ರಲ್ಲ, ಸೊ ಇವತ್ತಿನ ವೀಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.